ಓಕೆ ಉದಯ್ ಅವರು ಮನೆಯಲ್ಲಿ ಮಾತಾಡಿದ ಒಂದು ಮಾತು ನಾನು ನಿಮಗೆ ಹೇಳ್ತೀನಿ ಲೈಕ್ ಜಶ್ವಂತ್ ನಂದು ಇದ್ದಾಗ ಒಂಥರ ಇರ್ತಾನೆ ನಂದು ಇಲ್ಲದೆ ಇದ್ದಾಗ ಒಂಥರ ಇರ್ತಾನೆ ಲೈಕ್ ಸಾನಿಯಾ ಜೊತೆ ಜಾಸ್ತಿ ಕ್ಲೋಸ್ ಆಗಿರ್ತಾನೆ ಅಂತ ನೀವು ಅಬ್ಸರ್ವ್ ಮಾಡಿರೋ ಪ್ರಕಾರ ಅಲ್ಲಿ ಮನೆಯಲ್ಲಿ ಅವ್ರು ಮೂರು ಜನ ಒಳ್ಳೆ ಫ್ರೆಂಡ್ಸ್ ಹೌದು ನನಗೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಫಸ್ಟ್ ವೀಕ್ ಸೆಕೆಂಡ್ ವೀಕಲ್ಲ ಏನೂ ಅನ್ಸಿಲ್ಲ ಲೈಕ್ ಮೂರು ಜನ ಫ್ರೆಂಡ್ಸು ಯಾಕಂದ್ರೆ ಅಲ್ಲಿ ಹೆಂಗಾಗುತ್ತೆ ಅಂದ್ರೆ ಹುಡ್ಗ ಹುಡ್ಗಿರು ಎಲ್ಲ ಈಕ್ವಲ್ ಆಗ್ಬಿಡ್ತೀವಿ ಕೈ ಮೇಲೆ ಹಾಕೊಳ್ಳೋದು ಎಗಲ್ ಮೇಲೆ ಹಾಕೊಳ್ಳೋದು ಅದು ಕಾಮನ್ ಮಲ್ಕೊಳ್ಳೋದು ಅದೆಲ್ಲ ಕಾಮನ್ ಆಗಿಬಿಡುತ್ತೆ ನಂದೂನು ಲೈಕ್ ನಾರ್ಮಲ್ ಇದ್ಲು ಮಸ್ತ್ ಬಿಂದ ಜಶು ಏನೋ ಮಾಡ್ಕೊಳ್ಳಿ ಏನೋ ಪ್ರಾಬ್ಲಮ್ ಆ ರೀತಿನೇ ಇದ್ಲು ಬಟ್ ಥರ್ಡ್ ವೀಕಿಂದ ಎಲ್ಲೋ ಒಂದ್ ಕಡೆ ನಂದು ಸ್ವಲ್ಪ ಆ ಏನು ಅಟೆನ್ಷನ್ ಕಮ್ಮಿ ಆಗ್ತಿದೆ ಅವ್ರ ಹತ್ರ ಜಶ್ವಂತ್ ಅವ್ರದ್ದು ಆತರ ಅವ್ರಿಗೆ ಫೀಲ್ ಆಗ್ತಾ ಇತ್ತು ಅಲ್ಲಿ ಕಾನ್ವರ್ಸೇಷನ್ ಸ್ವಲ್ಪ ಸ್ವಲ್ಪ ನಡೀತಾ ಇತ್ತು ಅವ್ರದ್ದು ಆ ಟೈಮಲ್ಲಿ ನನಗನ್ಸಿದ್ದು ಅವ್ರ ಫ್ರೆಂಡ್ಶಿಪ್ ಬಗ್ಗೆ ಅಲ್ಲ ಬಟ್ ನಂದುದು ಜಶುದು ಎಲ್ಲೋ ಒಂದ್ ಸ್ವಲ್ಪ ಕಮ್ಮಿ ಆಗಿದೆ ಪ್ರೀತಿ ಪ್ರೀತಿ ಕಮ್ಮಿ ಅನ್ನೋದು ಅಫೆಕ್ಷನ್ ಲೈಕ್ ನಂದುಗೆ ಅನ್ಸ್ತಾ ಇದೆ ಅಂತ ಅಂದ್ರೆ ಆಸ್ ಅ ಗರ್ಲ್ ಫ್ರೆಂಡ್ ಆಗಿ ನನ್ನ ಕೇರ್ ಮಾಡ್ತಿಲ್ಲ ಒಬ್ವಿಯಸ್ಲಿ ಇದ್ದೇ ಇರುತ್ತೆ ಯಾಕಂದ್ರೆ ಅಂತ ಅವರಿಬ್ ಮಾತ್ರ ಗೊತ್ತಿರತ್ತೆ ನಮಗ್ ಗೊತ್ತಿರಲ್ಲ ಸೊ ನಂದುಗೆಲ್ಲೋ ಎಲ್ಲೋ ಅನ್ಸ್ತಾ ಇತ್ತು ಇನ್ ಕೇಸ್ ಅಲ್ಲಿ ಬೇರೆ ತರ ನಡೀತಿದೆ ಅವ್ರಿಗೆ ಅನ್ಸಿದ್ರೆ ಆ ಡೆಫಿನೆಟ್ಲಿ ಏನೋ ಇರ್ಬೋದು ಇನ್ ಕೇಸ್ ಅವಳಿಗೆ ಇಲ್ಲ ನನ್ನ ಕಡೆ ಅಟೆನ್ಷನ್ ಕಮ್ಮಿ ಆಗಿದೆ ಅಂತ ಅನ್ಸಿದ್ರೆ ಆಬ್ವಿಯಸ್ಲಿ ಅದು ಯಾಕಂದ್ರೆ ಅವ್ರ ಮಿಡಲೇ ಇರುತ್ತೆ ಮತ್ತೊಂದೇನಂದ್ರೆ ಐ ತಿಂಕ್ ಅವರು ಎಲ್ರು ಹೆಚ್ಚೋಡ್ ಇನ್ನಫ್ ಇದಾರೆ ಅವರ ಪ್ರಾಬ್ಲಮ್ ನ ಕೂತು ಅವ್ರವರೇ ಸಾಲ್ವ್ ಮಾಡ್ಕೊಳೋ ಮೆಚಾರಿಟಿ ಅವ್ರಿಗಿದೆ ಅದನ್ನ ಅವ್ರು ಸಾಲ್ವ್ ಮಾಡ್ಕೊತಾರೆ